ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಬೆಳಗಿನಿಂದ ಈ ಕ್ಷಣದವರೆಗೆ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಅಪಾಯದ ಮಟ್ಟವನ್ನು ಮೀರಿ ಘಟಪ್ರಭಾ ನದಿ ಹರಿತಾ ಇದೆ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ವಸುಣೆ ದೋಣಿ ಹಾಗೆ ಮೂಡಲಗಿ ಸಂಪರ್ಕಿಸುವಂತಹ ಸೇತುವೆ ಜಲಾವೃತವಾಗಿದೆ. ಜನರು ಪರದಾಡುವಂತಾಗಿದೆ. ಘಟಪ್ರಭಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳ ಹಿನ್ನೆಲೆಯಲ್ಲಿ ಗೋಕಾಕ್ ಶಿಂಗಳಾಪುರ ಗ್ರಾಮದ ರಸ್ತೆ ಸಂಪರ್ಕ ಕಡಿತವಾಗಿದೆ. ಸೇತುವೆ ಮೇಲೆ ನೀರು ಹರಿತಾ ಇತ್ತು. ಇದರ ಮೇಲೇನೆ ಜನರು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಪಾಯಕಾರಿ ಬ್ರಿಡ್ಜ್ ಮೇಲೆ ಬೈಕ್ ಸವಾರರು ಪ್ರಯಾಣವನ್ನು ಮಾಡುತ್ತಿದ್ದಾರೆ. ಸೇತುವೆಯ ಎರಡೂ ಕಡೆಗಳಲ್ಲಿ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಬಳ್ಳಾರಿ ನಾಲ ಸೃಷ್ಟಿಸಿದಂತಹ ಅವಾಂತರದಿಂದ ರೈತರು ಕಂಗಾಲಾಗಿದ್ದಾರೆ. ಸಾವಿರಾರು ಎಕರೆ ಭತ್ತ ಕಬ್ಬು ಬೆಳೆ ನಾಶವಾಗಿದೆ. ಕಳೆದ 5 ದಿನಗಳಿಂದ ಬಳ್ಳಾರಿ ನಾಲೆಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಜಮೀನುಗಳಿಗೆ ನೀರು ನುಗ್ಗಿದೆ. ಇದರಿಂದ ರೊಚ್ಚಿಗೆದ್ದಂತಹ ರೈತರು ಸರ್ಕಾರಕ್ಕೆ ಹಿಡಿಚಾಪವನ್ನು ಹಾಕಿದ್ದಾರೆ. ಬೆಳಗಾವಿ ನಗರದಲ್ಲಿ ವರ್ಣನ ಆರ್ಭಟ ಜೋರಾಗಿದೆ. ಅಪಾರ ಪ್ರಮಾಣದಲ್ಲಿ ಸಪಾರ ಗಲ್ಲಿಯಲ್ಲಿ ವಿದ್ಯುತ್ ಮಗ್ಗದ ಕಾರ್ಖಾನೆಗೆ ನೀರು ನುಗ್ಗಿದೆ. ಕಾರ್ಖಾನೆಯಲ್ಲಿ 3 ಅಡಿಯಷ್ಟು ನೀರು ನಿಂತಿದ್ದು ಮಗ್ಗದ ಯಂತ್ರಗಳು ಹಾಳಾಗುವಂತ ಭೀತಿ ಮೂಡಿದೆ. ಮಗ್ಗ ನೂಲು ನೇಯ್ದಂತ ಸೀರೆ ಮಿಷಿನ್ ನೀರಲ್ಲಿ ಜಲಾವೃತವಾಗಿದ್ದು ಅಪಾರ ಪ್ರಮಾಣದಲ್ಲಿ ನಷ್ಟವಾಗಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗಿದೆ. ಚಿಂಚೋಳಿ ತಾಲೂಕಿನ ಭೋಗಾವತಿ ನದಿ ಉಕ್ಕಿ ಹರಿತಾ ಇದೆ. ಇದರಿಂದ ಗಾರಂಪಳ್ಳಿ ಗ್ರಾಮದ ಸೇತುವೆ ಜಲಾವೃತವಾಗಿದೆ. ಜನ ಪರದಾಡುತ್ತಿದ್ದಾರೆ. ನಾಗರಹಾಳ ಜಲಾಶಯದಿಂದ ನದಿಗೆ ನೀರು ಹರಿಬಿಟ್ಟ ಹಿನ್ನೆಲೆ ಭೋಗಾವತಿ ನದಿ ಉಕ್ಕಿ ಹರಿತಾ ಇದೆ. ನದಿಯ ದಂಡೆಯ ಬಳಿ ಇರುವ ಹೊಲ ಗದ್ದೆಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಚಿಂಚೋಳಿ ತಾಲೂಕಿನಲ್ಲಿ ಭಾರಿ ಮಳೆ ಹಿನ್ನೆಲೆ ಮುಲ್ಲಮಾರಿ ಡ್ಯಾಂ ಭರ್ತಿಯಾಗಿದೆ. ಮುಲ್ಲಮಾರಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಂನ 3 ಗೇಟ್ಗಳನ್ನು ಓಪನ್ ಮಾಡಿ ಸುಮಾರು 5,500 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಿದೆ. ಇನ್ನು ಜಿಲ್ಲೆಯಲ್ಲಿ ಮಳೆಯ ಅಬ್ಬರಕ್ಕೆ ಕಾಗಿನಾ ನದಿ ತುಂಬಿ ಹರಿತಾ ಇದೆ. ಈ ಹಿನ್ನೆಲೆ ಸೇಡಂನ ಕಾಚೂರು ಸೇತುವೆ ಮುಳುಗಡೆಯಾಗಿದ್ದು ಕಾಚೂರು ಸೇಡಂ ನಡುವಿನ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಹಾವೇರಿಯಲ್ಲಿ ನಿರಂತರ ಮಳೆಗೆ ಜಿಲ್ಲಾಸ್ಪತ್ರೆ ಸೋರ್ತಾ ಇದೆ. ಜಿಲ್ಲಾಸ್ಪತ್ರೆಯ ಮಕ್ಕಳ ವಾರ್ಡ್ನಲ್ಲಿ ಸೋರಿಕೆ ಆಗ್ತಾ ಇದ್ದು ಮಕ್ಕಳು ಹಾಗೂ ತಾಯಂದಿರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮಕ್ಕಳಿಗೆ ಹಾಲುಣಿಸಲಿಕ್ಕೆ ತಾಯಂದಿರು ಕಷ್ಟಪಡ್ತಾ ಇದ್ದಾರೆ. ಕಟ್ಟಡದಿಂದ ನೀರು ಸೋರುವಂತಹ ಹಿನ್ನೆಲೆಯಲ್ಲಿ ಇಡೀ ವಾರ್ಡ್ ತಂಡಿಯಿಂದ ಕೂಡಿದೆ. ಅಲ್ಲದೆ ಬಕೆಟ್ಗಳ ಮೂಲಕ ನೀರನ್ನು ಹೊರಹಾಕಲಾಗ್ತದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯ ಶಸ್ತ್ರಚಿಕಿತ್ಸಕರನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಇದಕ್ಕೆ ಬೇರೆ ಪರಿಹಾರನೇ ಇಲ್ಲ, ಬಿಕಾಸ್ ನಮಗೆ ಸಪರೇಟ್ ಆದಂತಹ ಕಟ್ಟಡನೇ ಇಲ್ಲ. ಎಲ್ಲಿಗೆ ಶಿಫ್ಟ್ ಮಾಡೋದು? NCU ನಲ್ಲಿ ಇದ್ದಂತಹ ಮಕ್ಕಳನ್ನ ಈಗ ಆಲ್ರೆಡಿ ಚೇಂಜ್ ಮಾಡಿದೀವಿ ಅಂತ ಹೇಳ್ತಾ ಇದ್ರು. ಈ ಸುದ್ದಿ ಬಿತ್ತರ ಆಗ್ತಾ ಇದ್ದಂತೆ ಹಾವೇರಿಯಲ್ಲಿ ಮಳೆ ಹಾನಿ ಪ್ರದೇಶದಲ್ಲಿ ವೀಕ್ಷಣೆ ನಡೆಸ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಆಸ್ಪತ್ರೆಗೂ ಕೂಡ ಭೇಟಿಯನ್ನು ಕೊಟ್ಟರು. ಕೊಠಡಿಯಲ್ಲಿ ತೆರಳಿ ಸಿಎಂ ಪರಿಶೀಲನೆ ಮಾಡಿದ್ರು, ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಇದೇ ವೇಳೆ ಚೀಫ್ ಸೆಕ್ರೆಟರಿಗೆ ಕರೆಯನ್ನು ಮಾಡಿದಂತಹ ಸಿದ್ದರಾಮಯ್ಯ ಅವರು AEE ಮಂಜುನಾಥ್ರನ್ನ ಸಸ್ಪೆಂಡ್ ಮಾಡಿ ಅಂತ ಆದೇಶವನ್ನು ಮಾಡಿದರು. ಚಿಕ್ಕಮಗಳೂರಲ್ಲಿ ಮಳೆಯಿಂದ ಸಣ್ಣ ಪುಟ್ಟ ಫಾಲ್ಸ್ ಮೈ ತುಂಬಿ ಹರಿತಾ ಇದೆ. ಆದರೆ ಈ ಫಾಲ್ಸ್ ನೋಡೋದಕ್ಕೆ ಬರುವ ಪ್ರವಾಸಿಗರು ಹುಚ್ಚಾಟವನ್ನ ಮಾಡ್ತಿದ್ದಾರೆ. ದುರ್ಗದಹಳ್ಳಿಯ ಕೊಡುಗೆ ಫಾಲ್ಸ್ ಅಲ್ಲಿ ಪ್ರವಾಸಿಗರು ಹುಚ್ಚಾಟ ಆಡ್ತಿದ್ದಾರೆ. ಉಡುಪಿಯಲ್ಲಿ ಯುವಕನೊಬ್ಬ ಕೊಚ್ಚಿ ಹೋಗಿದ್ದು ಇನ್ನೂ ಕೂಡ ಕಣ್ಮುಂದೆ ಇದ್ರು. ಕೊಡುಗೆ ಫಾಲ್ಸ್ ಅಲ್ಲಿ ಯುವಕ ಯುವತಿಯರು ಆ ಜಾರುವ ಬಂಡೆಗಳ ಮೇಲೇನೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಅಪಾಯವನ್ನ ತಂದುಕೊಳ್ತಾ ಇದ್ದಾರೆ. ಮುಳ್ಳಯ್ಯನಗಿರಿ ಚಾರ್ಮಾಡಿ ಘಾಟಲ್ಲಿ ರಸ್ತೆಗೆ ಗುಡ್ಡ ಕುಸಿದಿದೆ. ಅಲ್ಲದೆ ನಿರಂತರವಾಗಿ ಮಳೆ ಕೂಡ ಬರ್ತಾ ಇದೆ. ಪ್ರವಾಸಿಗರು ಸ್ವಲ್ಪ ದಿನಗಳ ಕಾಲ ಚಿಕ್ಕಮಗಳೂರಿನ
ಪ್ರವಾಸವನ್ನ ಕೈಬಿಡುವುದು ಒಳ್ಳೆಯದು. ಕೆಲವು ಕಡೆ ಸೇತುವೆಗಳೇ ಕಾಣದಂತೆ ನೀರು ಹರಿತಾ ಇದೆ. ಇನ್ನು ಕೆಲವು ಕಡೆ ರಸ್ತೆಗಳು ಕೊಚ್ಚಿ ಹೋಗಿದೆ. ನಿರಂತರ ಮಳೆಗೆ ಭೂಕುಸಿತ ಆಗಿರುವ ಹಿನ್ನೆಲೆ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಉಡುಪಿ ಫಾಲ್ಸ್ನಲ್ಲಿ ನಿನ್ನೆ ಕೊಚ್ಚಿ ಹೋದಂತ ಯುವಕ ಶರತ್ ಇಂದು ಕಾರ್ಯಾಚರಣೆ ನಡೆಸಲಾಗ್ತದೆ. ಕೊಲ್ಲೂರಿನ ಅರಿಶಿನ ಗುಂಡಿಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ಜೊತೆಗೂಡಿ ಶರತ್ಗೆ ಶೋಧ ಕಾರ್ಯವನ್ನು ಮಾಡಲಾಗ್ತದೆ. ಮುಳುಗು ತಜ್ಞ ಈಶ್ವರ ಮಲ್ಪೆ ಸಹ ಕಾರ್ಯಾಚರಣೆಯಲ್ಲಿ ಕೈಜೋಡಿಸಿದ್ರು. ಆದರೆ ಬಂಡೆ ಕಲ್ಲುಗಳ ಮೇಲೆ ಪಾಚಿ ಕಟ್ಟಿದ್ದು ಕಾಲಿಟ್ರೆ ಜಾರ್ತಾ ಇದೆ. ಮುಳುಗು ತಜ್ಞ ಈಶ್ವರ್ ಸಹ ಕಾರ್ಯಾಚರಣೆ ವೇಳೆ ಕಾಲು ಜಾರಿ ಬಿದ್ದರು. ಇದರಿಂದ ಕಾರ್ಯಾಚರಣೆ ಮೊಟಕುಗೊಳಿಸಿ ವಾಪಸ್ ಬಂದರು. ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ. ಸುಮಾರು ನಾನು ನಮ್ಮ ತಂಡ ಹಾಗೆ ಫೈರ್ ಬ್ರಿಗೇಡ್ನವರು ಹಾಗೆ ಪೊಲೀಸ್ ಸಿಬ್ಬಂದಿ ಸ್ಥಳೀಯರು ಸುಮಾರು ಒಂದು 100 ಜನ ತಂಡ ಅಲ್ಲಿ ಬಂದಿದೆ. ಆದರೆ ಅಲ್ಲಿ ಆ ಜಾಗಕ್ಕೆ ಹೋಗಲಿ ಸುಮಾರು 5-6 ಕಿಲೋಮೀಟರ್ ಆಗ್ತದೆ. ನಾವು ನಡ್ಕೊಂಡು ಅಲ್ಲಿ ಆ ಕಷ್ಟಕರ ದಾರಿಯಲ್ಲಿ ಹೋಗಿ ಅಲ್ಲಿ ಪಾಚಿ ಕಟ್ಕೊಂಡಿದ್ದೆ. ಅಲ್ಲಿ ಸುಮಾರು 2 ಪಲ್ಸನ್ನು, ಯಾಕೆಂದರೆ 2 ನೀರು ದಾಟ್ತದೆ, ಆ ದಾಟಿಕೊಂಡು ನೀರನ್ನು ದಾಟಿಕೊಂಡು ಅವರು ಮತ್ತೊಂದು ದೊಡ್ಡ ಪಲ್ಸಿಗೆ ಹೋಗಿದ್ದಾರೆ. ಆ ಪಲ್ಸ್ ಕೆಳಗಡೆ ನಿಲ್ಲಕ್ಕೆ ಭಯಂಕರ, ಅಷ್ಟು ಭಯಂಕರ ಆಗಿದೆ. ಎಲ್ಲಾದರೂ ಕಾಲು ಜಾರಿ ಕೆಳಗೆ ಬಿದ್ದರೆ ಅಂದರೆ ಅವನು ಎಲುಬು ಸಮೇತ ಸಿಗಲ್ಲ. ನಾವು ಕಷ್ಟಪಟ್ಟು ಕೆಳಗೆ ಇಳಿದು ನೋಡಿದ್ದೇವೆ. ಆದರೂ ಸಹ ಕೆಳಗೆ ಹೋಗುವಾಗ ನಾವು ಹೋದರೆ ಮತ್ತೆ ನಮ್ಮ ಮೇಲೆ ಬರೋ ಚಾನ್ಸಸ್ಸೇ ಇಲ್ಲ. ಯಾಕೆಂದರೆ ಒಂದು ಜೀವ ಹೇಗೋ ಹೋಗಿದೆ, ಆದರೂ ಆ ಜೀವ ಹುಡ್ಕೊಳ್ಳಿಕ್ಕೆ ನಮ್ಮಂಥ ಯಾರಾದರೂ ಹೋದರೂ ಸಹ ಮೇಲೆ ಬರೋಕ್ಕೆ ಯಾರಿಗೂ ಆಗಲ್ಲ. ಆ ಥರ ಉಡುಪಿ ಜಿಲ್ಲೆಯಲ್ಲಿ ಗಾಳಿ ಜೊತೆ ಮಳೆ ಮುಂದುವರೆದಿದೆ. ಕಕ್ಕುಂಜಿ ಅನ್ನುವಲ್ಲಿ ಮನೆಯ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ. ಮನೆಯಲ್ಲಿದ್ದ 4 ಅಪಾಯದಿಂದ ಪಾರಾಗಿದ್ದಾರೆ. ಉಡುಪಿಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ. ತ್ರಾಸಿ ಮರವಂತೆ ಬೀಚ್ ಬಳಿ ಪ್ರವಾಸಿಗರು ಸೆಲ್ಫಿಯಲ್ಲಿ ಮೈ ಮರಿತಾ ಇದ್ದಾರೆ. ನಿಷೇಧ ಇದ್ರೂ ಪ್ರವಾಸಿಗರು ಸಮುದ್ರಕ್ಕೆ ಇಳಿತಾ ಇದ್ದು ಪೊಲೀಸರಿಗೆ ಇದು ತಲೆನೋವಾಗಿದೆ. ಮೈಮರೆತ ಪ್ರವಾಸಿಗರಿಗೆ PSI ಹರೀಶ್ ಆರ್ ನಾಯಕ್ ಕ್ಲಾಸ್ ತಗೊಂಡಿದ್ದಾರೆ. ನಿಯಮ ಉಲ್ಲಂಘನೆ ಮಾಡಿದವರಿಗೆ ದಂಡವನ್ನ ಹಾಕಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಕಡೆ ಮಳೆಯ ಅಬ್ಬರ ತಗ್ಗಿದೆ. ನೇತ್ರಾವತಿ ನದಿಯಲ್ಲಿ ನೀರಿನ ಹರಿವಿನ ಮಟ್ಟ ಸ್ವಲ್ಪ ಕಡಿಮೆಯಾಗಿದೆ. ಆದರೂ ಮುಂಜಾಗ್ರತಾ ಕ್ರಮವಾಗಿ ನದಿ ಪಾತ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ಸಮೀಪದ ತಗ್ಗು ಪ್ರದೇಶಗಳಿಗೆ ಮಾತ್ರ ನದಿ ನೀರು ನುಗ್ಗುವ ಭೀತಿ ಇದೆ. ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಚಾರ್ಮಾಡಿ ಘಾಟ್ನಲ್ಲಿ ಫಾಲ್ಸ್ಗಳು ಧುಮ್ಮಿಕ್ಕಿ ಹರಿತಾ ಇದೆ. ಈ ಮಧ್ಯೆ ರಸ್ತೆಯ ನಡುವಲ್ಲೇ ಪ್ರವಾಸಿಗರು ಹುಚ್ಚಾಟವನ್ನು ಮಾಡಿದ್ದಾರೆ. ಘಾಟ್ ರಸ್ತೆಯಲ್ಲಿ ವಾಹನ ನಿಲ್ಲಿಸಬಾರದೆಂಬ ಸೂಚನೆ ಇದ್ರೂ ಕೂಡ ಪ್ರವಾಸಿಗರು ವಾಹನ ನಿಲ್ಲಿಸಿ ಎಂಜಾಯ್ ಮಾಡ್ತಿದ್ದಾರೆ. ಹಾಸನದ ಸಕಲೇಶ್ಪುರ ತಾಲೂಕಿನಲ್ಲಿ ಮಳೆ ಮುಂದುವರೆದಿದೆ. ಕಳೆದ 3-4 ದಿನದಿಂದ ಸುರಿತಾ ಇರುವ ಮಳೆಗೆ ರಾಷ್ಟೀಯ ಹೆದ್ದಾರಿ 75 ಕಾಂಕ್ರೀಟ್ ರಸ್ತೆ ಕುಸಿಯುವ ಭೀತಿ ಎದುರಾಗಿದೆ. ಸಕಲೇಶ್ಪುರ ತಾಲೂಕಿನ ಬಾಗೆ ಗ್ರಾಮದ ಬಳಿ ರಸ್ತೆ ಮಧ್ಯದಲ್ಲೇ ಬಿರುಕು ಕಾಣಿಸಿಕೊಂಡಿದ್ದು ಹೊಸದಾಗಿ ಮಣ್ಣು ಹಾಕಿ ಮಾಡಿರುವ ರಸ್ತೆ ಕುಸಿಯುವ ಭೀತಿ ಎದುರಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಬಿರುಕು ಬಿಡ್ತಾ ಇದೆ ಅಂತ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ಸದ್ಯ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಇನ್ನು ಜಿಲ್ಲೆಯಲ್ಲಿ ಮಳೆ ನಿಲ್ತಾ ಇಲ್ಲ. ಮಳೆಯ ಅವಾಂತರದಿಂದಾಗಿ ಗುಡ್ಡ ಕುಸಿದು ಮನೆ ಮೇಲೆ ಭಾರೀ ಪ್ರಮಾಣದ ಮಣ್ಣಿನ ರಾಶಿ ಬಿದ್ದಿದೆ. ಸಕಲೇಶ್ಪುರದ ಮರಗಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಅದೃಷ್ಟವಶಾತ್ ದೊಡ್ಡ ದುರಂತ ತಪ್ಪಿದೆ. ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಗುಡ್ಡ ಕುಸಿದು ಅವಘಡ ಸಂಭವಿಸಿದ್ದು ಮನೆಯಲ್ಲಿದ್ದವರು ಮೊದಲೇ ಜೋಪಡೆ ನಿರ್ಮಿಸಿ ಅದರಲ್ಲೇ ವಾಸ ಇದ್ರು. ಬೃಹದಾಕಾರದ ಬಂಡೆಗಳು ಉರುಳುವ ಆತಂಕದಲ್ಲಿದ್ದಾರೆ ಜನ. ಬಾಗಲಕೋಟೆ ಜಿಲ್ಲೆ ಒಂದು ವಾರದಿಂದ ಮಲೆನಾಡಿನಂತಾಗಿದೆ. ಆಗಾಗ ಜಿಟಿ ಜಿಟಿ ಮಳೆ, ಸದಾ ಮೋಡ ಕವಿದ ವಾತಾವರಣ ಇದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಶಾಲೆ ಕಾಲೇಜುಗಳಿಗೆ ಹೋಗಲಿಕ್ಕೆ ವಿದ್ಯಾರ್ಥಿಗಳು ಕೂಡ ಪರದಾಡುವಂತಾಗಿದೆ. ಮತ್ತೊಂದು ಕಡೆ ಮಹಾರಾಷ್ಟ್ರ ಬೆಳಗಾವಿಯಲ್ಲಿ ಮಳೆ ಅಭ್ಯರ್ಥದಿಂದಾಗಿ ಕೃಷ್ಣಾ ಘಟಪ್ರಭಾ ನದಿಗಳು ತುಂಬಿ ಹರಿತಾ ಇದೆ. ಕೇರಳದ ವಯನಾಡಿನಲ್ಲಿ ಜೋರು ಮಳೆ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಬಿನಿ ಜಲಾಶಯಕ್ಕೆ ಭಾರಿ ನೀರು ಹರಿದು ಬರ್ತಾ ಇದೆ. ಕಬಿನಿ ಜಲಾಶಯ ಭರ್ತಿಗೆ ಕೇವಲ 2 ಮಾತ್ರ ಬಾಕಿ ಇದೆ. ಇದೇ ಕಪಿಲಾ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತದಿಂದ ಎಚ್ಚರಿಕೆಯಿಂದಿರುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಹಾಗೆ ಕೊಡಗಿನಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಕಾವೇರಿ ನದಿ ನೀರಿನ ಮಟ್ಟ ಹೆಚ್ಚಳವಾಗಿದೆ. KRS ಜಲಾಶಯಕ್ಕೆ 48,000 ಕ್ಯೂಸೆಕ್ ಒಳಹರಿವಿದ್ದು KRS ಡ್ಯಾಂನ ನೀರಿನ ಮಟ್ಟ 100 ಬಂದಿದೆ. ಇದರಿಂದ ನೀರಿಲ್ಲದೆ ಬತ್ತಿ ಹೋಗಿದ್ದಂಥ KRS ಜಲಾಶಯಕ್ಕೆ ಮತ್ತೆ ಕಳೆ ಬಂದಿದ್ದು ರೈತರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ.
ರಾಜ್ಯದ ಹಲವು ಕಡೆ ಮಳೆ ಆರ್ಭಟಿಸುತ್ತಾ ಇದ್ರೆ ಚಾಮರಾಜನಗರ ಜಿಲ್ಲೆಯ ಬಹುತೇಕ ಕಡೆ ವರುಣ ಕಣ್ಣಾಮುಚ್ಚಾಲೆ ಆಟ ಆಡುತ್ತಿದ್ದಾನೆ. ಕೇವಲ ತುಂತುರು ಮಳೆ ಮೋಡ ಕವಿದ ವಾತಾವರಣ ಇದೆ. ಪೂರ್ವ ಮುಂಗಾರು ಮಳೆಗೆ ಬಿತ್ತನೆ ಮಾಡಿದ 41,000 ಹೆಕ್ಟೇರ್ ಪ್ರದೇಶದ ಮಳೆ ಇಲ್ಲದೆ ಒಣಗಿದೆ. ಇದರಿಂದ ಅನ್ನದಾತ ದಿಕ್ಕು ತೋಚದಂತಾಗಿದ್ದಾನೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂತ್ರಸ್ತರು ಜಿಲ್ಲಾ ಪಂಚಾಯಿತಿ ಭವನದ ಸಭಾಂಗಣದ ಬಳಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಭೂಸ್ವಾಧೀನಕ್ಕೆ ಹಣ ಇಲ್ಲ ಅಂತ ಹೇಳಿದಂತ ಡಿಕೆ ಶುಕುಮಾರ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರತಿಭಟನೆ ವೇಳೆ ಕೆಡಿಪಿ ಸಭೆ ನಡೆಸ್ತಾ ಇದ್ದಂತ ಸಚಿವ ಆರ್ಬಿ ತಿಮ್ಮಾಪುರ ಹೊರಬಂದ ಪ್ರತಿಭಟನಾಕಾರರಿಂದ ಮನವಿಯನ್ನ ಸ್ವೀಕರಿಸಿದರು. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಮಾತು ಕೊಟ್ಟಂತೆ ಹಣ ನೀಡುತ್ತೇವೆ ಅಂತ ಭರವಸೆಯನ್ನು ಕೊಟ್ಟರು. ಮಲೆನಾಡು ಪ್ರದೇಶದಲ್ಲಿ ಭಾರಿ ಮಳೆ ಹಿನ್ನೆಲೆ ತುಂಗಾಭದ್ರಾ ನದಿ ಉಕ್ಕಿ ಹರಿತಾ ಇದ್ದು ಗದಗ ಜಿಲ್ಲೆಯ ಸಿಂಗಟಲ್ಲೂರು ಬ್ಯಾರೇಜ್ ಸಂಪೂರ್ಣ ಭರ್ತಿಯಾಗಿದೆ. ತುಂಗಾ ಡ್ಯಾಂನಿಂದ 26 ಗೇಟ್ಗಳ ಪೈಕಿ 18 ಗೇಟ್ಗಳ ಮೂಲಕ ಅಪಾರ ಪ್ರಮಾಣದ ನೀರು ಹೊರಕ್ಕೆ ಬಿಡಲಾಗಿದ್ದು ಮೀನುಗಾರರು ನದಿಗೆ ಇಳಿಯದಂತೆ ಡಿಸಿ ವೈಶಾಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಭಾರಿ ಮಳೆಗೆ ತತ್ತರಿಸಿ ಹೋಗಿದೆ ಉತ್ತರ ಭಾರತ. ದೆಹಲಿಯಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಯಮುನಾ ನದಿ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಯಮುನಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ನದಿ ಪಾತ್ರದಲ್ಲಿ ಆತಂಕದ ಕ್ಷಣ ಕ್ಷಣ ಹೆಚ್ಚಾಗ್ತಾ ಇದೆ. ಇನ್ನು ಉತ್ತರಾಖಂಡ್ನಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದ್ದು ಹಲವೆಡೆ ಗುಡ್ಡ ಕುಸಿತಾ ಇದೆ. ಬದ್ರಿನಾಥ್ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಗುಡ್ಡ ಕುಸಿದಿದ್ದು ನಂದಪ್ರಯಾಗ್ ಹಾಗೂ ಪುರಸಾರಿ ನಡುವೆ ಸಂಚಾರ ಬಂದ್ ಆಗಿದೆ. ಇನ್ನು ಚಮೋಲಿಯಲ್ಲಿ ಪ್ರವಾಹದಲ್ಲಿ ಸಿಲುಕಿದ್ದಂತಹ ಹಸುವನ್ನು ರಕ್ಷಣೆ ಮಾಡಲಾಗಿದೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲೂ ಕೂಡ ಮಳೆ ಮುಂದುವರೆದಿದ್ದು ಜನಸಂಚಾರಕ್ಕೆ ಅಡ್ಡಿಯಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಮಳೆ ಅಬ್ಬರಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾನೆ ಇದೆ. ಭಾರಿ ಮಳೆಗೆ ಅಲ್ಲಲ್ಲಿ ಪ್ರವಾಹ ಮನೆ ಕುಸಿತಗೊಳ್ತಾ ಇದ್ದು ಇನ್ನು ಕುಲ್ಲು ಪ್ರದೇಶದಲ್ಲಿ ಭಾರಿ ಮಳೆಯಿಂದಾಗಿ ಹಲವು ಮನೆಗಳು ಕುಸಿತಗೊಂಡಿದೆ. ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ. ಮಳೆ ಅಬ್ಬರಕ್ಕೆ ಮರ ಧಡೆಗುರುಳಿದೆ. ರಸ್ತೆ ಸಂಪರ್ಕ ಕಟ್ಟಾಗಿದೆ. ಪಂಜಾಬ್ನಲ್ಲೂ ಮಳೆಯ ಅಬ್ಬರ ಮುಂದುವರೆದಿದೆ. ರಸ್ತೆಗಳೆಲ್ಲ ನದಿಗಳಂತಾಗಿದೆ. ರಸ್ತೆ ತುಂಬೆಲ್ಲ ಮಳೆ ನೀರೇ ತುಂಬಿದ್ದು ಬೈಕ್ ಸವಾರರು ನೀರಲ್ಲಿ ಬೈಕ್ ಅನ್ನ ತಳ್ಳಿಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಸಿಗ್ತಾ ಇದೆ. ಮಳೆ ಅಬ್ಬರಕ್ಕೆ ಶಾಲಾ ಮಕ್ಕಳು ವಾಹನ ಸವಾರರು ಪರದಾಡಿದ್ದಾರೆ. ಹಾಗೆಯೇ ಆಂಧ್ರಪ್ರದೇಶದಲ್ಲೂ ಮಳೆ ಮುಂದುವರೆದಿದೆ. ಎನ್ಟಿಆರ್ ಜಿಲ್ಲೆಯಲ್ಲಿ ಪ್ರವಾಹದ ಆತಂಕ ನಿರ್ಮಾಣವಾಗಿದ್ದು ಭಾರಿ ಮಳೆಯಿಂದಾಗಿ 20 ಗ್ರಾಮಗಳ ಸಂಪರ್ಕಕ್ಕೆ ಅಡ್ಡಿಯಾಗಿದೆ. ಕಾಂಗ್ರೆಸ್ನಲ್ಲಿ ನಿಧಾನವಾಗಿ ಅಸಮಾಧಾನ ಭುಗಿಲೇಳುತ್ತಿದೆ. ಕೆಲ ಶಾಸಕರು ಸಚಿವರ ವಿರುದ್ಧವೇ ಅಸಮಾಧಾನ ಹೊಂದಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯುವಂತೆ ಸಿಎಂಗೆ ಪತ್ರ ಬರೆದಿದ್ದಾರೆ. ಆಳಂದ ಶಾಸಕ ಬಿಆರ್ ಪಾಟೀಲ್ ಪತ್ರ ಬರೆದಿದ್ದು ರಾಯರೆಡ್ಡಿ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರು ಸಹಿ ಹಾಕಿದ್ದಾರೆ. ಇದರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಯಾವ ಶಾಸಕರು ಪತ್ರ ಬರೆದಿಲ್ಲ. ಶಾಸಕರು ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅಸೆಂಬ್ಲಿ ಇದ್ದ ಕಾರಣ ಗಮನ ಕೊಟ್ಟಿಲ್ಲ ಅಷ್ಟೇ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಸಿಎಂ ಕೂಡ ಯಾವುದೇ ಅಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಬಂದಾಗಲೇ ಸಭೆ ಕರಿಬೇಕಾಗಿತ್ತು, ಆಗಿರಲಿಲ್ಲ. ಈಗ ಸಭೆ ಕರೆದಿದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ. ಒಂದ್ ಕಡೆ ಪತ್ರಕ್ಕೆ ಸಹಿ ಹಾಕಿದ್ದೇನೆ ಅಂತಾರೆ ರಾಯರೆಡ್ಡಿ ಅವರು, ಆದ್ರೆ ಯಾವ ಅಸಮಾಧಾನವೂ ಇಲ್ಲ ಅಂತ ಸಿಎಂ ಹೇಳ್ತಾರೆ. ತೇಪೆ ಹಚ್ಚೋ ಕೆಲಸವನ್ನ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ತಮ್ಮ ಪಕ್ಷದಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಅಂತ ಇನ್ನು ಬಿ ಆರ್ ಪಾಟೀಲ್ ಬರೆದ ಪತ್ರ ನ್ಯೂಸ್ 18 ಲಭ್ಯವಾಗಿದೆ. ಬಿ ಆರ್ ಪಾಟೀಲ್ ಪತ್ರದಲ್ಲಿ ಅಸಮಾಧಾನ ಸ್ಫೋಟ ಆಗಿದೆ. ಭ್ರಷ್ಟಾಚಾರದ ಆರೋಪ ಮಧ್ಯವರ್ತಿಗಳಿಂದ ಆಗ್ತಾ ಇದೆ ಎನ್ನುವ ರೀತಿಯಲ್ಲಿ ಆರೋಪವನ್ನು ಮಾಡಲಾಗಿದೆ. ಇದ್ರ ಬಗ್ಗೆ ಸಾಕಷ್ಟು ಜನ ಶಾಸಕರು ಸಹಿಯನ್ನು ಹಾಕಿದ್ದಾರೆ. ಅರಸೀಕೆರೆ ಕ್ಷೇತ್ರದ ಶಿವಲಿಂಗೇಗೌಡರು ಸೇರಿದಂತೆ ಸಾಕಷ್ಟು ಜನ ಶಾಸಕರು ಸಹಿಯನ್ನು ಹಾಕಿ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಿಎಲ್ಪಿ ಸಭೆ ಕರೀಲಿಕ್ಕೆ ನಾನು ಸಿಎಂಗೆ ವಿನಂತಿ ಮಾಡಿಕೊಂಡು ಪತ್ರವನ್ನು ಬರೆದಿದ್ದೇನೆ ಅಂತ ಶಾಸಕ ಬಿ ಆರ್ ಪಾಟೀಲ್ ಹೇಳಿದ್ದಾರೆ. ಅದಕ್ಕೆ ಬೇರೆ ಶಾಸಕರು ಸಹಿ ಹಾಕಿರ್ಬೋದು, ಶಾಸಕಾಂಗ ಸಭೆ ಕರೆಯುವಂತೆ ಕೇಳೋದು ನಮ್ಮ ಹಕ್ಕು, ಹೇಳಿದ್ದೇವೆ, ತಪ್ಪೇನಿದೆ ಅಂತ ಹೇಳಿದ್ದಾರೆ. ಇನ್ನು ಈ ಪತ್ರ ರಾಜ್ಯ ರಾಜಕೀಯದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದ್ದಂತೆ ಶಾಸಕ ಬಿ ಆರ್ ಪಾಟೀಲ್ ಉಲ್ಟಾ ಹೊಡೆದಿದ್ದಾರೆ. ಈ ಬಗ್ಗೆ ಕಲಬುರಗಿ ನಗರದಲ್ಲಿ ಪ್ರತಿಕ್ರಿಯಿಸಿರುವಂತಹ ಶಾಸಕ ಬಿ ಆರ್ ಪಾಟೀಲ್, ಯಾರೋ ನನ್ನ ನಕಲಿ ಲೆಟರ್ ಹೆಡ್ ಬಳಸಿ ಪತ್ರ ವೈರಲ್ ಮಾಡಿದ್ದಾರೆ. ನನ್ನ ಮತ್ತು ಸಚಿವ ಪ್ರಿಯಾಂಕ ಖರ್ಗೆ ನಡುವೆ ಭಿನ್ನಾಭಿಪ್ರಾಯ ಮೂಡಿಸಲಿಕ್ಕೆ ಈ ಪತ್ರ ಸೃಷ್ಟಿ ಮಾಡಿದ್ದಾರೆ ಅಂತ ಯೂಟರ್ನ್ ಹೊಡೆದಿದ್ದಾರೆ.
ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮೊದಲಿನಿಂದಲೂ ಕೂಡ ತೋರಿಸಿಕೊಟ್ಟಿದೆ. ಸಿಎಂ ಆಯ್ಕೆಗಾಗಿ ಸೀಕ್ರೆಟ್ ಮತ ಮಾಡಿದ್ರು, ಈಗ ಸಚಿವರ ವಿರುದ್ಧ ಶಾಸಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಂತ ಹೇಳಿ ಈ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸೋಕೆ ವಿದೇಶದಲ್ಲಿ ಹುನ್ನಾರ ನಡೀತಾ ಇದೆ ಅಂತ ಡಿಕೆಶಿ ಹೇಳಿದ್ರು. ಇದಕ್ಕೆ ಇಂದು ಬಿಜೆಪಿ ಟ್ವಿಟರ್ ಮೂಲಕ ಟಾಂಗ್ ಕೊಟ್ಟಿದೆ. ಸರ್ಕಾರದ ಅಕ್ರಮ ಮುಚ್ಚಿಕೊಳ್ಳೋಕೆ ಡಿಕೆಶಿ ಸಿಂಗಾಪುರದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತು ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಇಂಡಿಯಾ ಮೈತ್ರಿಕೂಟಕ್ಕೆ ಆಹ್ವಾನ ನೀಡದೇ ಇರುವ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು. ಎಲ್ಲಾ ರಾಷ್ಟ್ರೀಯ ಪಕ್ಷಗಳು ನಮ್ಮ ಜೊತೆ ಚೆನ್ನಾಗೇ ಇವೆ, ಆದರೆ ರಾಜ್ಯ ಕಾಂಗ್ರೆಸ್ನ ಒಂದು ಬಣ ಕಾಂಗ್ರೆಸ್ ಹೈಕಮಾಂಡ್ಗೆ ಧಮಕಿ ಹಾಕಿದೆ, ಇದಕ್ಕಾಗಿ ನಮ್ಮನ್ನ ಸಭೆಗೆ ಕರೆದಿಲ್ಲ ಅಂತ ಹೇಳಿದ್ರು. ರಾಜ್ಯ ರಾಜಕೀಯದಲ್ಲಿ ನೈಸ್ ರಸ್ತೆ ವಿಚಾರ ಪ್ರತಿಧ್ವನಿಸ್ತಾ ಇರುವಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ನೈಸ್ ರಸ್ತೆಗೆ ಭೂಮಿ ಕೊಟ್ಟಂತ ಸೋಂಪುರ ಗ್ರಾಮಸ್ಥರು ಭೇಟಿಯನ್ನ ಮಾಡಿದ್ದಾರೆ. ಬಿಜೆಪಿ ಮುಖಂಡ ರುದ್ರೇಶ್ ನೇತೃತ್ವದಲ್ಲಿ ಡಿಕೆಶಿಯನ್ನ ಭೇಟಿ ಮಾಡಿ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ. ಇಂಧನ ಸಚಿವ ಕೆಜೆ ಜಾರ್ಜ್ ಇವತ್ತು ಇಂಧನ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ರು. ಗೃಹ ಜ್ಯೋತಿ ಹಾಗೂ ವಿದ್ಯುತ್ ದರ ಪರಿಷ್ಕರಣೆ ಸಂಬಂಧ ಕೆಜೆ ಜಾರ್ಜ್ ಚರ್ಚೆ ನಡೆಸಿದ್ದು ಕೆಇಆರ್ಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಗೃಹಲಕ್ಷ್ಮಿಗೆ ಅರ್ಜಿ ಹಾಕಲಿಕ್ಕೆ ಜನರು ಸೇವಾ ಕೇಂದ್ರದ ಮುಂದೆ ಬೆಳಗ್ಗೆ 5 ಗಂಟೆಯಿಂದಲೇ ಕ್ಯೂ ನಿಂತಿದ್ದಾರೆ. ಗದಗ ನಗರದ ಹುಡ್ಕು ಬಡಾವಣೆಯ ಸೇವಾ ಕೇಂದ್ರದ ಎದುರು ಮಹಿಳೆಯರು ಸರತಿ ಸಾಲಿನಲ್ಲಿ ನಿಂತುಕೊಂಡಿದ್ದರು. ಕೋಲಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ನೋಂದಣಿಗೆ ಕ್ಯೂ ನಿಂತಿದ್ರು. ಮಹಿಳೆಯರು ಒಂದು ಅಪ್ಲಿಕೇಶನ್ ಅಪ್ಲೋಡ್ ಮಾಡಲಿಕ್ಕೆ 8-10 ನಿಮಿಷಗಳ ಸಮಯ ತೆಗೆದುಕೊಳ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಕೋಲಾರ ನಗರದ ಕರ್ನಾಟಕ ಒಂದು ಕೇಂದ್ರದಲ್ಲಿ ಮಹಿಳೆಯರು ಸಾಲುಗಟ್ಟಿ ನಿಂತಿದ್ದರು. ಇನ್ನು ಧಾರವಾಡದಲ್ಲೂ ಕೂಡ ಅಷ್ಟೇ, ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿಗೆ ಮಹಿಳೆಯರು ಭಾರೀ ಸಂಖ್ಯೆಯಲ್ಲಿ ಆಗಮಿಸಿದರು. ಮಳೆಯ ಮಧ್ಯನೂ ಕೂಡ ಕೊಡೆಯನ್ನ ಹಿಡಿದು ಸರತಿ ಸಾಲಿನಲ್ಲಿ ನಿಂತಂತ ಮಹಿಳೆಯರು ನೋಂದಣಿಗಾಗಿ ಮುಗಿಬಿದ್ದಿದ್ರು. ಟೋಕನ್ ಇದ್ರೂ ಕೂಡ ನೋಂದಣಿ ನಿಧಾನವಾಗಿದ್ದಂತ ಕಾರಣ ಸಿಬ್ಬಂದಿ ಜೊತೆ ಮಹಿಳೆಯರು ವಾಗ್ವಾದವನ್ನು ನಡೆಸಿದರು. ಬೆಂಗಳೂರಲ್ಲಿ 2000 ಮುಖಬೆಲೆಯ ಜೆರಾಕ್ಸ್ ನೋಟ್ಗಳು ಪತ್ತೆಯಾಗಿದೆ. ಕನಕಪುರ ರಸ್ತೆಯ ಕಾಲುವೆಯಲ್ಲಿ 2 ಬಾಕ್ಸ್ ಕಲರ್ ಜೆರಾಕ್ಸ್ ನೋಟ್ಗಳು ಬಿದ್ದಿದ್ವು. ನೋಟ್ಗಳನ್ನು ನೋಡಿ ಸ್ಥಳೀಯರು ಅಲ್ಲಿ ಜಮಾಯಿಸಿದ್ರು. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ತಲಘಟ್ಟಪುರ ಸಂಚಾರಿ ಪೊಲೀಸರು ತಲಘಟ್ಟಪುರ ಠಾಣೆ ಪೊಲೀಸರಿಗೆ ಮಾಹಿತಿ ಕೊಟ್ಟರು. ಸದ್ಯ ಜೆರಾಕ್ಸ್ ನೋಟ್ಗಳ ಬಾಕ್ಸ್ ತಂದು ಹಾಕಿದವರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ದ್ವಿಚಕ್ರ ವಾಹನ, ಆಟೋಗಳು, ಟ್ರ್ಯಾಕ್ಟರ್, ಮಲ್ಟಿ ಆಕ್ಸಲ್, ಹೈಡ್ರಾಲಿಕ್ ವಾಹನಗಳು ಓಡಾಡುವಂತಿಲ್ಲ. ಹೈವೇನಲ್ಲಿ ಅಪಘಾತ ತಡೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ. ಜುಲೈ 12ರಂದೇ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಇನ್ನು ರಸ್ತೆ ಸುರಕ್ಷತಾ ADGP ಅಲೋಕ್ ಕುಮಾರ್ ಎಕ್ಸ್ಪ್ರೆಸ್ ವೇಯನ್ನ ಪರಿಶೀಲನೆ ಮಾಡಿದರು. ಉಡುಪಿಯ ಕಾಲೇಜು ಒಂದರ ಮಹಿಳೆಯರ ಶೌಚಾಲಯದಲ್ಲಿ ಅದೇ ಕಾಲೇಜಿನ ವಿದ್ಯಾರ್ಥಿನಿಯರೇ ಹಿಡನ್ ಕ್ಯಾಮೆರಾ ಇಟ್ಟು ರೆಕಾರ್ಡ್ ಮಾಡಿದ್ದಾರಂತೆ. 3 ವಿದ್ಯಾರ್ಥಿನಿಯರು ಕೃತ್ಯವೆಸಗಿದ್ದು ಇತರೆ ವಿದ್ಯಾರ್ಥಿನಿಯರು ಶೌಚಾಲಯಕ್ಕೆ ಬಂದು ಹೋಗೋದನ್ನ ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹರಿಬಿಟ್ಟಿದ್ದಾರಂತೆ. ಈ ವಿಷಯ ತಿಳಿದು ವಿದ್ಯಾರ್ಥಿನಿಯರು ತರಾಟೆಗೆ ತೆಗೆದುಕೊಂಡ ಬಳಿಕ 3ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಆದರೆ ಈ ಬಗ್ಗೆ ಕಾಲೇಜು ಆಡಳಿತ ಮಂಡಳಿ ದೂರನ್ನ ದಾಖಲಿಸಿಲ್ಲ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಶಾಸಕ ಯಶಪಾಲ್ ಸುವರ್ಣ ತಪ್ಪಿತಸ್ಥ ವಿದ್ಯಾರ್ಥಿನಿಯರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು, ಈ 3 ಹುಡುಗಿಯರ ವರ್ತನೆಯಿಂದ ತಲೆ ತಗ್ಗಿಸುವಂತಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಹಿಡನ್ ಕ್ಯಾಮೆರಾ ಮೂಲಕ ಚಿತ್ರೀಕರಿಸಿದ ಬಗ್ಗೆ ನಮ್ಮ ಗಮನಕ್ಕೆ ಬಂದಿಲ್ಲ. ಬ್ಲಾಕ್ ಮೇಲ್ ಬಗ್ಗೆ ವಿಡಿಯೋ ಹರಿದಾಡಿದ ಬಗ್ಗೆ ಗಮನ ಇಟ್ಟಿದ್ದೇವೆ ಅಂತ SP ಅಕ್ಷಯ್ ಮಚ್ಚೀಂದ್ರ ಹೇಳಿದ್ದಾರೆ. ಕಾಲೇಜು ಶೌಚಾಲಯದಲ್ಲಿ ವಿದ್ಯಾರ್ಥಿನಿಯರ ಮೊಬೈಲ್ ಚಿತ್ರೀಕರಣ ವಿಚಾರದ ಬಗ್ಗೆ ಉಡುಪಿಯ ನೇತ್ರ ಕಾಲೇಜು ಆಡಳಿತ ಮಂಡಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದು ಹೀಗೆ. ಕೋಲಾರದ APMC ಮಾರುಕಟ್ಟೆಯಲ್ಲಿ ಟೊಮ್ಯಾಟೋಗೆ ಭಾರಿ ಡಿಮ್ಯಾಂಡ್ ಇದೆ. 15 ಕೆಜಿ ತೂಕದ ಒಂದು ಟೊಮ್ಯಾಟೋ ಬಾಕ್ಸ್ 2050 ರೂಪಾಯಿ ಇದೆ. APMC ಮಾರುಕಟ್ಟೆಯಲ್ಲಿ ಕಳ್ಳರ ಕೈಚಳಕ ಕೂಡ ನಡೆದಿದೆ. ತೆಲಂಗಾಣದ ರಂಗಾರೆಡ್ಡಿಯಲ್ಲಿ ಆಂಬ್ಯುಲೆನ್ಸ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಬೆಂಕಿ ಹೊತ್ತುಕೊಂಡಿದೆ. ಆಂಬ್ಯುಲೆನ್ಸ್ ಹೊತ್ತಿ ಉರಿದಿದ್ದು ದುರ್ಘಟನೆಯಲ್ಲಿ ಆಂಬ್ಯುಲೆನ್ಸ್ ಚಾಲಕ ಮೃತಪಟ್ಟಿದ್ದಾನೆ. ಗುಜರಾತ್ನ ಅಹಮದಾಬಾದ್ನ ರಸ್ತೆಯಲ್ಲಿ ಅತಿ ವೇಗವಾಗಿ ವಾಹನ ಚಲಾಯಿಸಿದವರನ್ನ ಹಿಡಿದು ಪೊಲೀಸರು ರಸ್ತೆಯಲ್ಲೇ ಹಿಗ್ಗಾಮುಗ್ಗ ಬಾರಿಸಿದ್ದಾರೆ. ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ 30 ನಿಮಿಷ 30 ಸುದ್ದಿಯನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಚಾಲ ನಮ್ಮದು, ಬಲ ನಿಮ್ಮದು.